हेलो फ्रेंड्स, वेलकम बैक टू माय चैनल। फ्रेंड्स, इवत्तिन दिन नानु सूपर टेस्टी आदंतह बिसेबेळेबादन जस्ट 15 मिनिट्स अल्लेने हेगे माडोदु अंत तोरिस्कोड्ता इदीनि। नीवु कूड ट्राई माडि, तुंबाने चेन्नागिरुत्ते टेस्टु, टाइम कूड कडिमेने हिडियुत्ते। बनि हागाद्रे वीडियो स्टार्ट माडोण। फ्रेंड्स, इल्लि नानु ओंदु कुक्कर्गे 1 ग्लास अष्टु अक्कि, नार्मल सोना मसूरि रॉरैस निम्म मनेयल्लि यूस माडुव अक्किन यूस माडि, ಅದೇ ಗ್ಲಾಸಲ್ಲಿ ಒಂದು ಹಾಫ್ ಕಪ್ಪಷ್ಟು ತೊಗರಿಬೇಳೆನ ಯೂಸ್ ಮಾಡ್ತಾಯಿದ್ದೀನಿ। ನೀವು ಎರಡು ಸಮ ಪ್ರಮಾಣದಲ್ಲೂ ತಗೋಬೋದು, ನಮಗೆ ಈ ಥರ ಇಷ್ಟ, 1 ಗ್ಲಾಸ್ ಅಕ್ಕಿ, ಹಾಫ್ ಗ್ಲಾಸ್ ತೊಗರಿಬೇಳೆ। ಸೊ ನಾನು ಹಾಗೇನೆ ತಗೋತೀನಿ, ನೋಡ್ತಾ ಇರ್ಬೋದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ ಹಾಕ್ಕೊಂಡೆ ನಾನು ಇಲ್ಲಿ। ತೊಗರಿಬೇಳೆ ಸಿಪ್ಪೆ ಸಿಪ್ಪೆ ಇದೆ, ಆರ್ಗ್ಯಾನಿಕ್ ಅದು, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ। ನೀವು ರೆಗ್ಯುಲರ್ ನಾರ್ಮಲ್ ತೊಗರಿಬೇಳೆನ ಯೂಸ್ ಮಾಡ್ಕೊಳ್ಳಿ। ಇದನ್ನು ನೀಟಾಗಿ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು। ಸೊ ವಾಶ್ ಮಾಡಿಬಿಟ್ಟು ಅಕ್ಕಿ ಮತ್ತು ಬೇಳೆ ತೊಗೊಂಡಿರ್ತೀರೋ ಅದ್ರ ಮೇಲೆ ನೀವು ನೀರನ್ನು ಹಾಕೋಬೇಕು। ಸೊ ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು ಹಾಫ್ ಗ್ಲಾಸ್ ಬೇಳೆ ತೊಗೊಂಡಿದ್ದೀನಲ್ವಾ, ಅದ್ರ ಮೇಲೆ ನೀರು ಹಾಕೋತೀನಿ। ಸೊ ಇವಾಗಲೇ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತೀನಿ ಕುಕ್ಕರಲ್ಲೇ। ಕ್ಯಾರೆಟು, ಬೀನ್ಸು ಮತ್ತು ಹಸಿ ಬಟಾಣಿ ಇಷ್ಟನ್ನ ಫಸ್ಟೇ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೇ ಸೇರಿಸ್ತಾ ಇದ್ದೀನಿ। ಇಲ್ಲಿ ನಾನು 3-4 ಗ್ಲಾಸಷ್ಟು ನೀರು ಹಾಕೋತೀನಿ। ನೀರು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ। ಅಂದರೆ ಬಿಸಿಬೇಳೆಬಾತ್ ಅಂದರೆ ಮೆತ್ತಿಗಿದ್ರೇ ಚೆನ್ನಾಗಿರುತ್ತಲ್ವಾ। ಸೊ ಒಂದು 3-4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ। ಇದಕ್ಕೆ ಇವಾಗ ಒಂದು 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ। ಉಪ್ಪು ನೀವು ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು। ಇಷ್ಟನ್ನು ನೀವು ಒಂದು 3-4 ವಿಷಲ್ನ ತೊಗೋಬೇಕು, ಸರಿನಾ? ಸೊ ಇವಾಗ ನಾನು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ತೊಗೋತೀನಿ। ಅಷ್ಟರಲ್ಲಿ ಇನ್ನೊಂದು ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ। ಸೊ ಕುಕ್ಕರ್ ಕೂಗೋಷ್ಟರಲ್ಲಿ ಮಸಾಲೆ ರೆಡಿ ಆಗಿಬಿಡುತ್ತೆ। ನಾನು ಇಲ್ಲಿ ಇನ್ನೊಂದು ಪ್ಯಾನಲ್ಲಿ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ। ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು। ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ। ಸೊ ಖಾರಕ್ಕೆ ತಕ್ಕ ಹಾಗೆ ನೀವು ಖಾರನ ಆ್ಯಡ್ ಮಾಡ್ಕೊಳ್ಳಿ। ಅಂದರೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಜಸ್ಟ್ 1 ಹಾಕ್ಕೊಂಡಿದ್ದೀನಿ, ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು। ಸ್ವಲ್ಪ ಕ್ರಂಚಿ ಬರಬೇಕು ಬಾಯಲ್ಲಿ ಅಂದರೆ ಒಂದು ಸ್ವಲ್ಪ ಶೇಂಗಾನ ಆ್ಯಡ್ ಮಾಡ್ಕೋಬೇಕು ನೀವು, 1 ಟೇಬಲ್ಸ್ಪೂನಷ್ಟು ಸಾಕು। ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಕ್ಯಾಶ್ಯೂನಟ್ ಪೀಸಸ್ನ ಹಾಕ್ಕೊಂಡಿದ್ದೀನಿ। ಶೇಂಗಾ ಮತ್ತು ಕ್ಯಾಶ್ಯೂನಟ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಎಣ್ಣೆಯಲ್ಲಿ, ಜಾಸ್ತಿ ಹೊತ್ತು ಬೇಕಾಗಲ್ಲ ಫ್ರೈ ಆಗೋಕ್ಕೆ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು। ನೆಕ್ಸ್ಟು ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೋತಾ ಇದ್ದೀನಿ, ಈರುಳ್ಳಿ ಮತ್ತು ಕರಿಬೇವು। ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ। ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೇ। ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬಿಟ್ಬಿಡಿ, ಹಾಗೇ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ। ಸೊ ಇದಾದ ನಂತರ ನಾನು ಒಂದು 1/2 ಟೊಮ್ಯಾಟೋನ ಹಾಕೋತಾ ಇದ್ದೀನಿ। ಮೇನ್ ಬಿಸಿಬೇಳೆಬಾತ್ಗೆ ಹುಣಸೆ ರಸ ಸೇರಿಸ್ಬೇಕು, ಬಟ್ ಸ್ಟಿಲ್ ಟೊಮ್ಯಾಟೊ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ। ಜಾಸ್ತಿ ಬೇಡ, ಒಂದು ಒಂದು ಟೊಮ್ಯಾಟೊಲಿ 1/2 ಹಾಕ್ಕೊಂಡಿದ್ದೀನಿ। ಸೊ ಅದಾದಮೇಲೆ ನಾರ್ಮಲ್ ಉಪ್ಪು, ಆಮೇಲೆ ಅರಿಶಿನ ಪುಡಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ।
ಉಪ್ಪು ಆಲ್ರೆಡಿ ನಾವು ಕುಕ್ಕರ್ಗೂ ಕೂಡ ಹಾಕ್ಕೊಂಡಿದ್ದೀವಿ, ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಮತ್ತು ಅರಶಿನ ಪುಡಿ ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಎಸ್ಪೆಷಲಿ ಮಾಡೋಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹುಣಸೆ ರಸ ಹಾಕೋ ಐಟಮಲ್ಲಿ ಬೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ, ಆ ರಸನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಎಮ್ ಟಿ ಆರ್ ಅವ್ರದ್ದು ಬಿಸಿಬೇಳೆಬಾತ್ ಪೌಡ್ರನ್ನ ಯೂಸ್ ಮಾಡೋದು. 1-2-3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಜಾಸ್ತಿ ಮಸಾಲೆ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಕರೆಕ್ಟು ಟೆಕ್ಸ್ಚರ್ ಬಿಸಿಬೇಳೆಬಾತದ್ದು. ಇದೆಲ್ಲ ಆದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿರೋ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ, 3 ವಿಷಲ್ ಹಾಕ್ಸ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಅನ್ನ ಜಾಸ್ತಿನೂ ಮೆತ್ತಗಾಗಿಲ್ಲ, ಹಾಗೆಯೇ ಉದುರುದುರಾಗೂ ಇಲ್ಲ, ಕರೆಕ್ಟ್ ಟೆಕ್ಸ್ಚರಲ್ಲಿದೆ. ಸೊ ಇದನ್ನು ಮಸಾಲೆಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೀವು ಇನ್ನೊಂದು ಪಾತ್ರೆ ಬೇಡ ಅಂದರೆ ಈ ಮಸಾಲೆನ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಒಂದು 5-6 ನಿಮಿಷ ಸ್ವಲ್ಪ ಕುದಿ ಬಂದರೆ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ ರೈಸ್ದು, ಬಿಸಿಬೇಳೆಬಾತ್ ಟೆಕ್ಸ್ಚರ್ ಬಂದುಬಿಡುತ್ತೆ ಅನ್ನದಲ್ಲಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಬೇಳೆಬಾತು ರೆಡಿ ಆಯಿತು. ಜಸ್ಟ್ 15 ಮಿನಿಟ್ಸಲ್ಲಿ ನೀವು ಇದನ್ನು ಮಾಡಿಬಿಡ್ಬೋದು. ಗೆಸ್ಟ್ಸ್ ಬಂದಾಗ ಈಸಿಯಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ಇದು. ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ. ಇವಾಗ ಬಿಸಿಬೇಳೆಬಾತ್ನ ಸರ್ವ್ ಮಾಡೋ ಟೈಮ್. ಆ್ಯಕ್ಚುಲಿ ಬಿಸಿಬೇಳೆಬಾತ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಖಾರ ಬೂಂದಿ. ಸೊ ನಮ್ಮ ಮನೆಯಲ್ಲಿ ಅದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಮಿಕ್ಸರ್ ಜೊತೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.